ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವರ್ಷದ ಅಧಿಕ ಮಾಸದ ಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಅಧಿಕ ಮಾಸ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ, ಎಷ್ಟು ದಿನ ನಾವು ಈ ವ್ರತವನ್ನು ಆಚರಣೆ ಮಾಡಬೇಕು, ಅದೇ ಅಲ್ಲದೆ ಮೊದಲನೇ ದಿನದ ಅಧಿಕ ಮಾಸದ ಪೂಜೆಯನ್ನು ಯಾವ ಒಂದು ಶುಭ ಮುಹೂರ್ತದಲ್ಲಿ ಶುರು ಮಾಡಬೇಕು, ಈ ಒಂದು ಸಿದ್ಧಿ ಯೋಗದಲ್ಲಿ ಶುರು ಮಾಡೋದ್ರಿಂದ ಅಧಿಕ ಫಲಗಳೇ ಸಿಗುತ್ತೆ. ಹಾಗಾಗಿ ಆ ಒಂದು ಶುಭ ಮುಹೂರ್ತ ಯಾವ ಸಮಯದಲ್ಲಿ ಬರ್ತಾ ಇದೆ, ಯಾವ ದಿನ ಬರ್ತಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಅಧಿಕ ಮಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವ, ಅಧಿಕ ಮಾಸದ ಪ್ರತಿಯೊಂದು ದಿನವು ಎಷ್ಟೊಂದು ಮುಖ್ಯವಾಗಿರುತ್ತೆ, ಮತ್ತು ಈ ಅಧಿಕ ಮಾಸದಲ್ಲಿ ಒಂದೇ ಒಂದು ದಿನವಾದರೂ ನಾವು ಈ ಒಂದು ಪೂಜೆ ಆಚರಣೆಗಳನ್ನು ಮಾಡೋದ್ರಿಂದ ಅಧಿಕ ಫಲಗಳೇ ಸಿಗುತ್ತೆ ಅಂತ ಹೇಳ್ಬೋದು. ಅಧಿಕ ಮಾಸದ ಅರ್ಥನೇ ನಾವು ಈ ತಿಂಗಳಲ್ಲಿ ಏನೇ ಕೆಲಸ ಮಾಡಿದ್ರೂ ಅದರ ಫಲ ನಮಗೆ ಅಧಿಕವಾಗಿ ಸಿಗುತ್ತೆ ಅನ್ನೋದು. ಹಾಗಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ, ಅಧಿಕ ಮಾಸವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಅಂತ ಕರೆಯಲಾಗುತ್ತೆ. ಈ ಮಾಸಕ್ಕೆ ಅಪಾರವಾದ ಮಹತ್ವವನ್ನು ನೀಡಲಾಗಿದೆ. ಈ ಅಧಿಕ ಮಾಸದಲ್ಲಿ ಭಕ್ತರು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಮತ್ತು ಭಗವಾನ್ ವಿಷ್ಣುವನ್ನ ಆರಾಧಿಸ್ತಾರೆ. ಭಗವಾನ್ ವಿಷ್ಣುವು ಅಧಿಕ ಮಾಸದ ಅಧಿಪತಿಯಾಗಿದ್ದಾರೆ. ಇದೇ 2023 ಜುಲೈ 18 ತಾರೀಕಿಂದ ಅಧಿಕ ಮಾಸ ಪ್ರಾರಂಭವಾಗಿ ಇದೇ 2023 ಆಗಸ್ಟ್ 16 ತಾರೀಕು ಅಧಿಕ ಮಾಸ ಮುಕ್ತಾಯ ಆಗುತ್ತೆ. ಈ ಅಧಿಕ ಮಾಸದ ಮಹತ್ವ ಮತ್ತು ಪೂಜಾ ವಿಧಾನಗಳು ಈ ರೀತಿ ಇರುತ್ತೆ. ಈ ತಿಂಗಳು ಭಕ್ತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರುತ್ತೆ ಮತ್ತು ಎಲ್ಲೆಡೆ ಹೆಚ್ಚು ದೈವಶಕ್ತಿಯ ಹರಿವು ಇರುತ್ತೆ. ಈ ತಿಂಗಳು ಉಪವಾಸ, ಪೂಜೆ, ದಾನ, ಭಕ್ತಿ ಮತ್ತು ಮಂತ್ರ ಪಠನೆಯಿಂದ ತುಂಬಿರುತ್ತೆ. ಈ ಅಭ್ಯಾಸಗಳು ಭಕ್ತರ ಆಲೋಚನೆಯನ್ನು ಶುದ್ಧೀಕರಿಸುತ್ತೆ. ಅಧಿಕ ಮಾಸದ ಸಂಪೂರ್ಣ ಫಲಗಳನ್ನು ಪಡೆಯಲು ಭಕ್ತರು ಅನುಸರಿಸಬೇಕಾದ ಕೆಲವು ಅಭ್ಯಾಸಗಳು ಕೂಡ ಯಾವ್ದಾವುದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಕೆಲವೊಂದು ಸರಳ ಅಭ್ಯಾಸಗಳನ್ನು ನಾವು ಈ ತಿಂಗಳಲ್ಲಿ ಪಾಲಿಸೋದ್ರಿಂದ ಖಂಡಿತವಾಗ್ಲೂ ಹೆಚ್ಚಿನ ಫಲಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿ ಮನೆಯಲ್ಲಿ ದೀಪವನ್ನ ಹಚ್ಚಿ ಪೂಜೆ ಮಾಡಿ ವಿಷ್ಣುವಿನ ನಾಮವನ್ನ ಜಪ ಮಾಡಬೇಕು. ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ವಿಷ್ಣುವಿನ ಮಂತ್ರವನ್ನ ಜಪ ಮಾಡಬೇಕು. ಸೂರ್ಯನಿಗೆ ಆರ್ಘ್ಯವನ್ನ ಅರ್ಪಿಸೋದು, ಅಂದ್ರೆ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಸ್ನಾನ ಎಲ್ಲನೂ ಕೂಡ ಮಾಡಿಕೊಂಡು ಸೂರ್ಯನಿಗೆ ಆರ್ಘ್ಯವನ್ನ ಅರ್ಪಿಸೋದು, ಅಂದ್ರೆ ತಾಮ್ರದ ಚೊಂಬಲ್ಲಿ ನೀರನ್ನ ತಗೊಂಡು ಸೂರ್ಯನಿಗೆ ಆರ್ಘ್ಯವನ್ನ ಕೊಡಬೇಕು. ಈ ಮಾಸದಲ್ಲಿ ವಿಷ್ಣು ಮತ್ತು ಶಿವನ ಮಂತ್ರಗಳನ್ನ ಹೆಚ್ಚಾಗಿ ಪಠನೆ ಮಾಡಬೇಕು. ದಿನವಿಡೀ ಓಂಕಾರ ಪಠನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ದಿನದಲ್ಲಿ ಕನಿಷ್ಠ 3 ನಿಮಿಷವಾದರೂ ಓಂಕಾರವನ್ನು ಹೇಳುತ್ತಾ ಧ್ಯಾನವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಧ್ಯಾನ ಮಾಡೋದ್ರಿಂದ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ. ಅಷ್ಟೇ ಅಲ್ಲ, ಯಾರಾದರೂ ರುದ್ರಾಕ್ಷಿಯನ್ನ ಧರಿಸ್ಬೇಕು ಅಂತ ಇದ್ರೆ, ತಗೋಬೇಕು ಅಂತ ಇದ್ರೆ, ಅಥವಾ ಮನೆಯಲ್ಲಿ ಪೂಜೆ ಮಾಡೋದಕ್ಕಾದ್ರೂ ಆಗಿರ್ಬೋದು, ಧರಿಸೋದಕ್ಕಾದ್ರೂ ಆಗಿರ್ಬೋದು, ಜಪಮಾಲೆಗಳಾಗಿದ್ರೂ ಆಗಿರ್ಬೋದು, ಅದರಲ್ಲಿ ನೀವು ರುದ್ರಾಕ್ಷಿಯನ್ನ ಖರೀದಿ ಮಾಡಬೇಕು ಅಂತಿದ್ರೆ, ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡೋದ್ರಿಂದ ಅಥವಾ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು, ಅಲ್ಲಿ ನದಿ ಸ್ನಾನ, ತೀರ್ಥ ಸ್ನಾನಗಳನ್ನ ಮಾಡೋದು, ಪೂಜೆಗಳನ್ನ ಮಾಡೋದ್ರಿಂದ ಆಧ್ಯಾತ್ಮಿಕ ಶಾಂತಿಯನ್ನ ಪಡಿಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಅಧಿಕ ಮಾಸದಲ್ಲಿ ಪ್ರತಿದಿನ ನಾವು ಶಿವ ಮತ್ತು ವಿಷ್ಣುವಿನ ಮಂತ್ರವನ್ನ ಪಠನೆ ಮಾಡಬೇಕು. ಅದು ಯಾವ ಮಂತ್ರ ಅಂದ್ರೆ, ಓಂ ನಮ ಶಿವಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ. ಈ ಒಂದು ಮಂತ್ರವನ್ನ ಪ್ರತಿದಿನ 108 ಪಠನೆ ಮಾಡೋದ್ರಿಂದ ಈ ಅಧಿಕ ಮಾಸದಲ್ಲಿ ನಾವು ಬೇರೆ ಏನೇ ಪೂಜೆ ಮಾಡದೇ ಇದ್ರು, ಅಂದ್ರೆ ಅಧಿಕ ಮಾಸದ ವ್ರತವನ್ನ ಆಚರಣೆ ಮಾಡದೇ ಇದ್ರು ಕೂಡ ಈ ಒಂದು ಮಂತ್ರವನ್ನ ಪಠನೆ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಅಧಿಕ ಮಾಸದ ಪೂಜೆಯನ್ನ ಮೊದಲನೇ ದಿನ ಶುರು ಮಾಡೋರು ಯಾವ ಸಮಯದಲ್ಲಿ ಶುರು ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಬನ್ನಿ, 2023 ಜುಲೈ 18 ತಾರೀಕು ಮಂಗಳವಾರ ಮುಂಜಾನೆ 5:11 5:35 ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನ ಮಾಡೋದ್ರಿಂದ, ಶಿವ ಮತ್ತು ವಿಷ್ಣುವಿನ ಮಂತ್ರವನ್ನ ಪಠನೆ ಮಾಡೋದ್ರಿಂದ, 108 ಪಠನೆ ಮಾಡೋದ್ರಿಂದ ಎಂಥದ್ದೇ ಇಷ್ಟಾರ್ಥಗಳಿದ್ರು ಕೂಡ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಸಾಧ್ಯವಾದ್ರೆ
ಅಧಿಕ ಮಾಸದ ಮೊದಲನೇ ದಿನದ ಪೂಜೆಯನ್ನ ಎಲ್ಲರೂ ಕೂಡ ಪ್ರಾರಂಭ ಮಾಡಿ ಎಲ್ಲರ ಇಷ್ಟಾರ್ಥಗಳು ಬೇಗನೆ ಸಿದ್ಧಿಯಾಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.